ಕಡೆ ಇದ್ದವರು ಈ ಕಡೆ ಬರ್ತಾರೆ. ಮತ್ತು ಅಲ್ಲ, ತಾವು ಒಂದು ನಿಮಿಷ ಕೂತ್ರೆ ಒಳ್ಳೆಯದಲ್ಲ. ಶಿವಕುಮಾರ್ ಅವರು, ತಾವು ಕೂತ್ಕೊಳ್ಳಿ. ನಾನೇನು ಬಳತ್ ಮಾತಾಡಿ, ಎರಡೇ ನಿಮಿಷ. ನೀವು ಮಾತಾಡಿದಿರಂತ ಮಾತಾಡ್ತೀನಿ ಅಷ್ಟೆ. ನೀವು ಸರ್ವಕಾಲಿಕ ಸತ್ಯವನ್ನು ಹೇಳಿದ್ದೀರಿ. ರಾಜಕಾರಣದಲ್ಲಿ ಯಾವತ್ತಾದರೂ ಏನು ಬೇಕಾದರೂ ಕೂಡ ಆಗ್ಬೋದು ಅಂತ. ಈ ಕಡೆಯವರು ಆ ಕಡೆ ಹೋಗ್ತಾರೆ, ಆ ಕಡೆಯವರು ಹೋಗ್ತಾರೆ. ನೋ ಬಡಿ ಈಸ್ ಪರ್ಮನೆಂಟ್ ಫ್ರೆಂಡ್, ನೋ ಬಡಿ ಪರ್ಮನೆಂಟ್ ಎನ್ಮಿ ಅಂತ. ಇವತ್ತು ರಾಜಕಾರಣದಲ್ಲಿ ಇನ್ನೊಂದಿದೆ. ಒಂದು ಕಾಲದಲ್ಲಿ ಪವರ್ ಪೊಲಿಟಿಕ್ಸ್ ಈಸ್ ಅ ವೇಟಿಂಗ್ ಗೇಮ್ ಅಂತಿದ್ರು. ಇಟ್ ಈಸ್ ನೋ ಮೋರ್ ಅ ವೇಟಿಂಗ್ ಗೇಮ್. ಅಧಿಕಾರ ಯಾರಿಗೂ ಯಾರೂ ಕೊಡೋದಿಲ್ಲ, ಅಧಿಕಾರ ಯಾರಿಗೂ ಕೊಡೋದಿಲ್ಲ. ಅವಕಾಶ ಬಂದಾಗ ಅದನ್ನು ಪಡ್ಕೋಬೇಕಾಗ್ತದೆ. ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳಂದ್ರೆ ಅದು ಇಲೆಕ್ಷನ್ ಅಂತಾರೆ. ಇಲ್ಲದಿದ್ದರೂ ಕೂಡ ಪಡ್ಕೊಳ್ಳುವಂಥದ್ದು ಇವನು ದಿನನಿತ್ಯ ನೋಡ್ತಾ ಇದ್ದೇವೆ. ಶಕ್ತಿ ಇದ್ದವನು ಮಾಡ್ತಾನೆ ಇದನ್ನು, ಶಕ್ತಿ ಇಲ್ಲದವ್ರು ಮಾಡೋಕ್ಕಾಗಲ್ಲ. ಶಕ್ತಿ ಇದ್ದವ್ರು ಯಾರಿದ್ದಾರೆ ಅದು ಮಾಡ್ತಾರೆ. ಅಧಿಕಾರವನ್ನು ಪಡ್ಕೊಳ್ಳುವ ಶಕ್ತಿ ಯಾರಿಗಿದೆ ಅವರು ಅಪರ್ಚುನಿಟಿನ ಸೀಸ್ ಮಾಡ್ತಾರೆ. ಮತ್ತು ಈಗಾಗಲೇ ಗೊತ್ತಿದೆ, ಕೊಟ್ಟ ಕುದುರೆಯನ್ನು ಏರಿದವನು ಶೂರನೂ ಅಲ್ಲ ಧೀರನೂ ಅಲ್ಲ ಅಂತ ನಮ್ಮ ಸರ್ವಜ್ಞನೇ ಹೇಳಿದ್ದಾನೆ. ಹೀಗಾಗಿ ನಾವು ಶಿವಕುಮಾರ್ ಬಗ್ಗೆ ಹೇಳಬೇಕಾದ್ರೆ ಅವರು ಎಲ್ಲ ಕೊಟ್ಟ ಕುದುರೆಗಳನ್ನು ಸರಿಯಾಗಿ ಏರಿದ್ದಾರೆ, ಅದರಲ್ಲಿ ಏನೂ ಸಂಶಯನೇ ಇಲ್ಲ. ಅವರು ಪವರ್ ಇಲಾಖೆಯನ್ನು ತೊಗೊಂಡಿದ್ದರು. ಪವರ್ ಜೊತೆಗೆ ಪವರ್ ಪೊಲಿಟಿಕ್ಸ್ನು ಕೂಡ ಅದರಲ್ಲಿ ಮಾಡಿದರು. ಹೀಗಾಗಿ ಕೊಟ್ಟ ಕುದುರೆನವ್ರು ಏರಿದ್ದಾರೆ. ಈಗ ಮುಂದೆ ಯಾವ ಕುದುರೆ ಸಿಗ್ತದೆ ನೋಡೋಣ. ಒನ್ ಥಿಂಗ್ ಈಸ್ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಜಗತ್ತಿನಲ್ಲಿ ಯಾವುದೂ ಕೂಡ ಪರ್ಮನೆಂಟ್ ಇಲ್ಲ. ಚೇಂಜ್ ಈಸ್ ಪರ್ಮನೆಂಟ್, ಬದಲಾವಣೆಯೇ ಶಾಶ್ವತ. ಹೀಗಿರುವಾಗ ಬರುವಂಥ ದಿನಗಳು ಈ ವಿಧಾನಸಭೆ ಅವರೇ ಹೇಳಿದಂತೆ ಹಲವಾರು ಬದಲಾವಣೆಗಳನ್ನು ಏರುಪೇರುಗಳನ್ನು ಎಲ್ಲವನ್ನು ಕೂಡ ನೋಡಿದೆ ಈ ವಿಧಾನಸಭೆ. ಬರುವಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲಿಯೇ ಇನ್ನಷ್ಟು ಈ ಥರದ ಬದಲಾವಣೆಗಳು ನಮ್ಗೆ ನೋಡೋಕ್ಕೆ ಸಿಗ್ತವೆ ನಿಮ್ಮ ಉಪಾಧ್ಯಕ್ಷತೆಯಲ್ಲಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಪ್ಪರೋಸ್ಕೋಬೇಕು, ಕ್ಷಮಿಸಿ. ಅಲ್ಲಿ ನಮ್ಮ ಕ್ವಶನ್ಸ್ ಇದೆ, ರಾಜಕಾರಣ ಮಾತಾಡೋಣ. ಅಲ್ಲ, ಗವರ್ನರ್ ಸ್ಪೀಚ್ ಅಲ್ಲಿ ಮಾತಾಡೋಣ. ಈಗ ಅಲ್ಲ, ನಾನೀಗ ಅಲ್ಲ, ನಿಮ್ಮ ಪರವಾಗಿ ಮಾತಾಡಿದೀವಲ್ಲ. ಈ ಕಡೆ ಬೆಂಬಲ ಜಾಸ್ತಿ ಇದೆ ನಿಮ್ಗೆ. ಇದು ತೊಗೊಳ್ರಿ, ನೀವು ಮಾತಾಡಿ ತಡ್ರಿ, ಅವ್ರು ಮಾತಾಡಲಿ. ನನ್ನ ಕಡೆ ನೋಡ್ತಾನೆ ಇಲ್ಲ. ನೀವು ಮಾಡಿ ಸರ್, ಮಾಡಿ ಮಾತಾಡ್ತೀರಾ? ಹಾಂ, ನಮ್ಮ